ಇನ್ನಿವೆಲ್ಲ ಆಮೆ ನೋಡಿದ್ದೀರಾ? ನೋಡಿದ್ದೀರಾ ಅಲ್ವಾ? ಆಮೆ ಮೈ ಮೇಲೆಲ್ಲ ಹಿಂಗೆ ಪೀಸ್ ಪೀಸ್ ಇದ್ದು ಅದ್ರ ಮೇಲೆ ಹೊಲಿಗೆ ಹಾಕ್ತಾ ಕಾಣುತ್ತೆ ಅಲ್ವಾ ಅಲ್ವಾ? ಅದು ಯಾಕೆ ಹಂಗಾಗಿದೆ ಗೊತ್ತಾ ನಿಮಗೆ? ಅದಕ್ಕೆ ಆಫ್ರಿಕಾದಲ್ಲಿ ಒಂದು ಜನಪದ ಕತೆ ಇದೆ, ಅದು ಹೇಳ್ತಾ ಇವತ್ತು ನಿಮಗೆ ನಾನು. ಆಫ್ರಿಕಾದಲ್ಲಿ ಒಂದು ಸಣ್ಣ ನದಿ ಹರಿತಾ ಇರುತ್ತೆ. ಆ ನದಿ ಪಕ್ಕದಲ್ಲೇ ಒಂದು ಆಮೆ ಅದ್ರ ಹೆಂಡತಿ ಇಬ್ರು ಮನೆ ಮಾಡ್ಕೊಂಡಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಮರದಲ್ಲಿ ಅಷ್ಟು ವಿಧ ವಿಧವಾದ ಪಕ್ಷಿಗಳೆಲ್ಲ ಇರುತ್ತೆ. ಆಮೆ ಪಕ್ಷಿ ಇವರೆಲ್ಲ ಫ್ರೆಂಡ್ಸ್ ಆಗಿ ಇರ್ತಾರೆ, ಆದರೆ ಯಾರೂ ಆಮೇಲೆ ನಂಬ್ತಾ ಇರಲ್ಲ. ಯಾಕೆ ನಂಬಲ್ಲ ಅಂತ ಅಂದರೆ, ಆಮೆ ಮಹಾನ್ ಮೋಸ್ಗಾರ, ಮಹಾನ್ ಸುಳ್ಳ, ಸಮಯ ಸಿಕ್ಕರೆ ಯಾರು ಬೇಕಾದ್ರೂ ಮೋಸ ಮಾಡ್ತಾ ಇರುತ್ತೆ. ಈ ಆಮೆ ಸ್ವಲ್ಪ ಊರು ಕೇರಿ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಲೋಕ ಜ್ಞಾನನೂ ಜಾಸ್ತಿ ನಮ್ಮ ಆಮೆಗೆ. ಅಲ್ಲಿ ಆ ನದಿ ಹತ್ರ ಸ್ವಲ್ಪ ಮಳೆನೇ ಬರದೆ ನದಿಯೆಲ್ಲ ಬತ್ತೋಗಿರುತ್ತೆ, ಆಮೆಗೆ ಸರಿಯಾಗಿ ಊಟನೇ ಸಿಕ್ಕಿರಲ್ಲ. ಆವಾಗ ಒಂದು ದಿವಸ ಆಮೆ ಸಣ್ಣ ಆಗ್ತಿರುತ್ತೆ, ನೋಡುತ್ತೆ ಪಕ್ಷಿಗಳೆಲ್ಲ ರೆಡಿ ಆಗ್ತಾ ಇವೆ. ಏನಿವತ್ತು ಪಕ್ಷಿಗಳೆಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ತಾ ಇದೆಯಲ್ಲ ಅಂತ ಪಕ್ಷಿನ ಕೇಳುತ್ತೆ ಬಾಯಿಲಿ. ಅಂತ ಬರುತ್ತೆ ಪಕ್ಷಿಗಳು, ಏನು ನಮ್ಮನ್ನೆಲ್ಲ ಆಕಾಶರಾಯ ಊಟಕ್ಕೆ ಕರೆದಿದ್ದಾನೆ, ನಾವೆಲ್ಲ ಊಟಕ್ಕೆ ಹೋಗ್ತೀವಿ, ಸಖತ್ ಅಡುಗೆ ಮಾಡಿಸಿದಾನಂತೆ ಆಕಾಶರಾಯ ಅಂದಾಗ ಇದಕ್ಕೆ ಹೊಟ್ಟೆ ಬೇರೆ ಹಶುವು ಕೇಳಿ ನಾನು ಬರಲಿಲ್ಲ ಊಟಕ್ಕೆ ಅಂತ ಕೇಳುತ್ತೆ. ಆಗ ಪಕ್ಷಿಗಳು, ಹೋ ನೀನೇನು ಬರ್ತೀಯ, ರೆಕ್ಕೆ ಎಲ್ಲ ಕುಕ್ಕ ಎಲ್ಲ ನೀ ಹಾರಕ್ಕಾಗುತ್ತೆ ಆಕಾಶಕ್ಕೆ ಅಂತ. ಇಲ್ಲ ಇಲ್ಲ, ನೀವೆಲ್ಲ ಮನಸ್ಸು ಮಾಡಿದ್ರೆ ಹಾರಕ್ಕಾಗುತ್ತೆ, ನಿಮ್ದೆಲ್ಲ ಒಂದೊಂದು ಗರಿ ಕೊಡ್ರ ನಾನು ಅಂಟಿಸ್ಕೊಂಡ್ಬಿಡ್ತೀನಿ, ನಾನು ನಿಮ್ಮ ಜೊತೆನಲ್ಲಿ ಬರ್ತೀನಿ ಅಂತ ಹೇಳುತ್ತೆ. ಆಮೇಲೆ ಪಕ್ಷಿಗಳು ಸ್ವಲ್ಪ ಯೋಚನೆ ಮಾಡುತ್ತೆ, ಅಯ್ಯೋ ಪಾಪ ಅಷ್ಟೊಂದು ಕೇಳುತ್ತಲ್ಲ ಅಂದ್ಬಿಟ್ಟು ಎಲ್ಲವೂ ಒಂದೊಂದು ಗರಿ ಕೊಡುತ್ತೆ, ಈ ಕಡೆ ಆ ಕಡೆ ಎರಡೂ ಸೇರಿಸಿ ಚಂದದೊಂದು ರೆಕ್ಕೆ ಮಾಡ್ಕೊಡುತ್ತೆ. ರೆಕ್ಕೆ ಮಾಡ್ಕೊಂಬಿಟ್ಟು ಆಮೆ ಪಕ್ಷಿಗಳು ಕೇಳುತ್ತೆ, ನೋಡು ನಾನು ತುಂಬ ಪ್ರಪಂಚ ಎಲ್ಲ ಸುತ್ಕೊಂಬಂದಿದ್ದೀನಲ್ವಾ, ಸಾಮಾನ್ಯವಾಗಿ ಯಾರದ್ದಾರು ಮನೆ ಊಟಕ್ಕೆಲ್ಲ ನಾವು ಹೋದ್ರೆ ಅದಕ್ಕೊಬ್ಬ ನಾಯಕ ಅಂತ ಬೇಕು, ಒಬ್ಬ ಲೀಡರ್ ಅಂತ ಬೇಕು. ಅಲ್ಲಿ ಹೋಗಿ ಊಟಕ್ಕೆ ಕೂತ್ಕೊಂಡಾಗ ಊಟ ಶುರು ಮಾಡೋಕ್ಕಿಂತ ಮುಂಚೆ ನಾವು ನಮ್ಗೆ ಊಟ ಹಾಕ್ತಾರಲ್ಲ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು, ಧನ್ಯವಾದ ಅಂದರೆ ಮತ್ತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾ ನಿಮಗೆ ಅಂತ ಹೇಳುತ್ತೆ. ಎಲ್ಲ ಪಕ್ಷಿಗಳು ಒಂಚೂರು ಯೋಚನೆ ಮಾಡ್ಕೊಳುತ್ತೆ, ಹೌದಲ್ಲ ಪಾಪ ಆಮೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದಿರೋದ್ರಿಂದ ಅದಕ್ಕೆ ತುಂಬ ಲೋಕ ಜ್ಞಾನ ಇದೆ ಅಂದ್ಬಿಟ್ಟು ಆಯಿತು ಹಾಗೆ ಮಾಡೋಣಂತೆ ಅಂತ ಒಪ್ಕೊಳುತ್ತೆ. ಆಮೇಲೆ ಹೇಳುತ್ತೆ, ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ ಅಲ್ವಾ, ಹಾಗೆ ಒಬ್ಬ ನಾಯಕ ಇರ್ತಾನಲ್ಲ ಅವನು ಹೆಸರು ಬೇರೆ ಇಟ್ಕೋಬೇಕು. ಏ ಏನೇನೋ ಹೇಳ್ತೀಯಪ್ಪ ನೀನು, ಇಲ್ಲ ನೀನು ನಂಬಿ ನನ್ನ ಮಾತು ನನ್ನ ಲೋಕ ಸುತ್ತಿಲ್ವಾ ಅಂತ ಕೇಳಿದಾಗ ಸರಿ ಪದೇ ಪದೇ ಅದೇ ಹೇಳ್ತಾನಲ್ಲ ಆಯ್ತು ಇಟ್ಕೋ ಒಂದು ಹೆಸರು ಅಂದಾಗ ನಾನು ಹೊಸ ಹೆಸರು ಹುಡ್ಕೊಂಡಿದ್ದೀನಿ ನೀವೆಲ್ಲ ಅಂತ ಇಟ್ಕೋತೀನಿ. ನೀವೆಲ್ಲ ಅಂತಾನ ಅದೇ ಹೆಸರದು, ಇರಲಿ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ನಾನು ತುಂಬ ಲೋಕ ಸುತ್ತಿದ್ದೀನಿ ನೀವೆಲ್ಲ ಅಂತ ಇರಲಿ ನನ್ನ ಹೆಸರು ಅಂತ ಹೇಳುತ್ತೆ. ಸರಿ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ ಆಕಾಶರಾಯನ ಮನೆಯಲ್ಲಿ. ಅಯ್ಯೋ ಎಷ್ಟು ಥರದ ಅಡುಗೆ ಗೊತ್ತಾ ಆಕಾಶರಾಯನ ಮನೆಯಲ್ಲಿ, ಘಮ ಘಮ ಅಂತ ಹಂಗೆ ಮೂಗು ವಾಸನೆ ಬರ್ತಿದೆ ಪ್ರಾಣಿಗಳೆಲ್ಲ. ಅಪ್ಪ ಎಷ್ಟೊತ್ತಿಗೆ ಊಟ ಮಾಡೋದು, ಎಷ್ಟೊತ್ತಿಗೆ ಊಟ ಮಾಡೋದು, ಹಂಗೆ ಹಬ್ಬ ಹಬ್ಬ ಅಂತ ಕಾಯ್ತಾ ಇವೆ. ಎಲ್ಲರನ್ನೂ ಕೂರಿಸ್ಬಿಟ್ಟು ಮಧ್ಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಬೋಗುಣಿನಲ್ಲಿ ಊಟ ಇಟ್ಬಿಟ್ಟಿದ್ದಾನೆ. ಆಮೇಲೆ ಊಟ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಆಮೇಲೆ ಎದ್ದು ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತೆ. ಹೇಳ್ಬಿಟ್ಟು ನಮ್ಗೆ ಇಂಥ ಒಳ್ಳೆ ಊಟಕ್ಕೆಲ್ಲ ನೀವು ಕರೆದಿದ್ದೀರಲ್ಲ ನಮಗೆ ಭಾರಿ ಖುಷಿ ಆಯಿತು, ನಿಮಗೆಲ್ಲ ತುಂಬ ಧನ್ಯವಾದ ಅಂತ ಹೇಳುತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ಬಿಡುತ್ತೆ ಆಮೆ ಅಂತ ಅಂದರೆ, ಅಯ್ಯೋ ಆಕಾಶ ರಾಯನಿಗೆ ಅವ್ರ ಮನೆಯವ್ರಿಗೆ ಭಾರಿ ಖುಷಿ ಎಲ್ಲ ಫಿದ ಅವನನ್ನು ನೋಡ್ಬಿಟ್ಟು. ಆಹಾ ಎಂಥ ನಾಯಕನ ಕರ್ಕೊಂಬಂದಿದ್ದೀರಾ ನೀವು ಅಂತ ಖುಷಿ ಪಟ್ಕೊಂಡ್ಬಿಡುತ್ತೆ. ಸರಿ ಇನ್ನು ನೀವೆಲ್ಲ ಊಟ ಮಾಡಿ ಅಂತ ಹೇಳಿದ ತಕ್ಷಣ ಪಕ್ಷಿಗಳೆಲ್ಲ ಕೊಕ್ಕ ಹಾಕಕ್ಕೆ ಹೋಗುತ್ತೆ ಊಟಕ್ಕೆ. ಏ ತಡೀರಿ ತಡೀರಿ ಅನ್ನತ್ತೆ ಆಮೆ ಪಕ್ಷಿಗಳಿಗೆ, ಊಟ ಮುಂದಿದೆ ಊಟ ಮಾಡೋಣ ಅಂದರೆ ಬಿಡದೆ ತಡೀರಿ ತಡೀರಿ ಅಂತ. ಏನು ಅಂತ ಕೇಳುತ್ತೆ. ಅದೇನು ಹೇಳಿದ್ದು ನೀವೆಲ್ಲ ಅಂತ ಹೇಳಿದ್ದು. ನೀವೆಲ್ಲ ಅಂದರೆ ಯಾರು? ನಾನು ಲೀಡರು, ಅದರಿಂದ ನಾನು ಫಸ್ಟ್ ಊಟ ಮಾಡಬೇಕು ಅಂತ ಅರ್ಥ. ಎಲ್ಲ ಸ್ವಲ್ಪ ಕಾಯಿಲೆ ಇದ್ಬಿಟ್ಟು ಕಬ 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 ಅಂತ ಎಲ್ಲ ತಿನ್ನುತ್ತೆ. ಅಲ್ಲಿವರೆಗೆ ಅದರ ಚಿಪ್ಪುಗೆ ಹೊಟ್ಟೆ ಹತ್ಕೊಂಡು ಆಮೆ ಕಾಣಿಸ್ತಾನೆ ಇರಲಿಲ್ಲ. ತಿಂದು 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 ಇಷ್ಟು ಡುಮ ಆಗ್ಬಿಡುತ್ತೆ ಆಮೆ. ಪಕ್ಷಿಗಳು ಕಾಯ್ತಾ ಇದೆ ಕಾಯ್ತಾ ಇದೆ ಕಾಯ್ತಾ ಇದೆ. ಬೆಸ್ಟ್ ಪಾರ್ಟ್ ಊಟದ್ದೇನಿತ್ತೋ ಎಲ್ಲ ತಿಂದು ಮುಗಿಸ್ಬಿಡ್ತಪ್ಪ ನಮ್ಮ ಆಮೆ, ಈಗ ನೀವು ತಿನ್ನಿ ಅಂತ ಎಲ್ಲರಿಗೂ ಬಿಟ್ಬಿಡುತ್ತೆ. ಏನಿದೆ ತಿನ್ನಕ್ಕೆ? ಒಂದಿಷ್ಟು ಮೂಳೆ ಪೀಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಏನೂ ಇಲ್ವೇ ಇಲ್ಲ. ಭಯಂಕರ ಕೋಪ ಬಂದ್ಬಿಡುತ್ತೆ ಪಕ್ಷಿಗಳಿಗೆ, ಹಶ್ವೆ ಕೋಪ ಎಲ್ಲ ಹೋಗಿ ತಮ್ಮ ಕೊಟ್ಟಿರುತ್ತಲ್ಲ ಗರಿ ಎಲ್ಲ ಕಿತ್ಕೊಂಡ್ಬಿಡುತ್ತೆ.
ಕಿತ್ಕೊಂಡ್ಬಿಟ್ಟು ಅದು ಹೆಂಗ್ ಬರ್ತೀವೋ ಬಾ ಭೂಮಿಗೆ ಅಂತ ಎಲ್ಲ ಹಾಕೊಂಡು ಹೊರಟೆ ಬಿಡುತ್ತೆ. ತುಂಬಾ ಎಲ್ಲ ಪಕ್ಷಿಗಳನ್ನು ಕರೆಯುತ್ತೆ ಪಾಪ ನಮ್ಮ ಆಮೆ. ಆಗ ಕೊನೆಗೆ ಗಿಣಿ ಬರುತ್ತೆ. ಗಿಣಿ ಬಂದು ಏನು ಅಂತ ಕೇಳುತ್ತೆ. ಅದು ನೀವೊಂದು ಕೆಲಸ ಮಾಡಿ, ಒಂದು ಸಣ್ಣ ಸಹಾಯ, ನನ್ನ ಹೆಂಡತಿಗೆ ಹೋಗಿರೋ ನಮ್ಮ ಮನೇಲಿರೋ ಮೆತ್ತಗಿರೋ ಹಾಸಿಗೆ, ದಿಂಬು, ಬೆಡ್ಶೀಟು ಎಲ್ಲ ತಂದು ಹೊರಗಡೆ ಅಂಗಳದಲ್ಲಿ ಹಾಸಕ್ಕೆ ಹೇಳು. ನನ್ನ ರೆಕ್ಕೆ ಇಲ್ವಲ್ಲ, ನಮ್ಮ ಮೇಲಿಂದ ಕೆಳಗೆ ಜಂಪ್ ಮಾಡ್ತೀನಿ, ಆಗ ಬಿದ್ದರೆ ಏನು ಒಡೆಯಲ್ಲ, ಆಯ್ತಾ, ಪ್ಲೀಸ್ ಹೇಳ್ತೀಯಾ ಅಂತ ಕೇಳುತ್ತೆ. ಅದಕ್ಕೇ ಗಿಣಿ ಹೇಳುತ್ತೆ, ಆಯಿತು ಹೇಳ್ತೀನಿ ಅಂದ್ಬಿಟ್ಟು ಹೆಂಡತಿ ಹತ್ರ ಹೋಗಿ ಏನು ಹೇಳುತ್ತೆ ಗೊತ್ತಾ, ಗಿಣಿ ನಿನ್ನ ಗಂಡ ಹೇಳಿದ್ದಾನೆ ನಿಮ್ಮ ಮನೇಲಿರೋ ಮಚ್ಚು, ಕತ್ರಿ, ಕೋಲು, ಕುಡುಗೋಲು, ಅಂದ್ರಿ, ಚಾಕು, ಚೂರಿ ಎಲ್ಲ ತಂದು ಅಂಗಳದಲ್ಲಿ ಹರಡ್ಬೇಕಂತೆ ನೀನು, ಅದೇನು ಹೇಳಿದಾನಪ್ಪ ನಿನ್ನ ಗಂಡ ಅಂದಾಗ ಆ ಹೆಂಡತಿ ಆಮೆ ನಂಬಿಡುತ್ತೆ. ಎಲ್ಲ ಗಟ್ಟಿ 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 ಶಾರ್ಪ್ ಆಗಿರೋ ಸಾಮಾನೆಲ್ಲ ತಂದಲ್ಲಿ ಇಟ್ಬಿಡುತ್ತೆ. ಇಟ್ಬಿಟ್ಮೇಲೆ ಮೇಲಿಂದ ನೋಡುತ್ತೆ ಆಮೆ. ನೋಡಿದ್ರೆ ಅವ್ನು ಕಣ್ಣು ಸರಿಯಾಗಿ ಕಾಣಲ್ಲ. ಓ, ಹೆಂಡತಿ ಎಲ್ಲ ತಂದು ಹಾಕಿದಾಳೆ ಅಂತ ದುಡುಮ್ ಅಂತ ಜಂಪ್ ಮಾಡುತ್ತೆ. ಜಂಪ್ ಮಾಡಿ ಅದ್ರ ಚಿಪ್ಪು ಕೆಳಗಾಗ ಥರ ಬಿದ್ದ ತಕ್ಷಣ ಎಲ್ಲ ಕತ್ತಿ ಚಾಕು ಕುಡುಗೋರಿಗೆ ಸಿಕ್ಕಾಕೊಂಡು ಪೀಸ್ ಪೀಸ್ ಆಗ್ಬಿಡುತ್ತೆ ಅದರದ್ದು ಮೇಲ್ಗಡೆ ಚಿಪ್ಪೆಲ್ಲ. ಆದರೂ ಅದು ಎಂಥ ಆಮೆ ಗೊತ್ತಾ, ಹೆಂಡತಿ ಹೇಳುತ್ತೆ, ಹೋಗಿ ಈ ಊರಲ್ಲಿ ಬೆಸ್ಟು ಟೈಲರ್ ಇದನ್ನೆಲ್ಲ ಕರ್ಕೊಂಬ, ಅವನನ್ನ ದಾರ ಸೂಜಿ ಕೊಡು, ಎಲ್ಲ ಕ್ಲೀನಾಗಿ ಹೊಲಿಲಿ ಅನ್ನತ್ತೆ. ಆಗ ಅವನ ಟೈಲರ್ ಬರ್ತಾನೆ, ಬಂದ್ಬಿಟ್ಟು ಅದನ್ನು ಸರಿಯಾಗಿ ಮಲಗಿಸ್ಬಿಟ್ಟು ಪೀಸ್ ಪೀಸಾಗಿ ಬಿದೋಗಿತ್ತಲ್ಲ ಇಷ್ಟಿತ್ತು ಅದನ್ನೆಲ್ಲ ಸೇರಿಸಿ ಆ ಚಿಪ್ಪನ್ನೆಲ್ಲ ಹೊಲಿತಾನೆ. ಹೊಲಿದ್ಬಿಟ್ಟು ಆ ಮೇಲ್ಗಡೆ ಚಿಪ್ ಸರಿ ಮಾಡಿ ಅದರ ಮೇಲೆ ಕೂಡಿಸ್ತಾನೆ. ಗೊತ್ತಾಯ್ತಾ ಯಾತಕ್ಕೆ ಈ ಥರ ಎಲ್ಲ ಹೊಲಗೆ ಕಾಣುತ್ತೆ, ಚಿಪ್ ಚಿಪ್ ಇಟ್ಟು ಸೇರಿಕೊಂಡಿದೆ ಅಂತ ಕಾಣುತ್ತೆ. ಅದಕ್ಕೇ ಆಮೆ ಮೈ ಮೇಲೆ ಇರೋ ಚಿಪ್ ಮೇಲೆ ಹೊಲಿಗೆ ಹೊಲಿಗೆ ನಿಮಗೆ ಕಾಣುತ್ತೆ. ಚೆನ್ನಾಗಿದೆಯಾ ಕತೆ?